ಎಂಇಎಸ್ ಪುಂಡರ ಪುಂಡಾಟಿಕೆ ತಡೆಗಟ್ಟಲು ಸರ್ಕಾರ ಸಕಲ ಸಿದ್ಧತೆ. ಸಚಿವ ಪ್ರಭು ಚೌಹಾಣ್ ಹೇಳಿಕೆ. ಸಚಿವರಿಂದ ಪಶು ವೈದ್ಯಕೀಯ ಕಾಲೇಜಿನ ವೀಕ್ಷಣೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದಲ್ಲಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಾಲೇಜು. ಪಶು ಸಂಗೋಪನಾ ಖಾತೆಯ ಸಚಿವ ಪ್ರಭು ಚೌಹಾಣ್, ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ವೀಕ್ಷಣೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪ್ರಭು ಚೌಹಾಣ್, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಮಾಡದ ಕಾರಣ ಕಾಮಗಾರಿ ಮಂಗದಿಯಲ್ಲಿ ಸಾಗುತ್ತಿತ್ತು. ಈಗ ನಾವು ಹೊಸದಾಗಿ 27 ಕೋಟಿ ರು ಹಣ ಮಂಜೂರು ಮಾಡಿದ್ದು, ಯಾವುದೇ ಕಾರಣಕ್ಕೂ ವಿಳಂಬ ಆಗದೆ ಬಹುಬೇಗನೆ ಕಾಮಗಾರಿ ಮುಗಿಸಿ 2023 ರ ಒಳಗೆ ಕಟ್ಟಡವನ್ನು ಲೋಕಾರ್ಪಣೆ ಮಾಡುವುದಾಗಿ ಭರವಸೆ ನೀಡಿದರು. ಹಾಗೂ ಎಂಇಎಸ್ ಪುಂಡಾಟಿಕೆ ಬಗ್ಗೆ 10 ವರ್ಷದಿಂದ ಇದೇ ರೀತಿ ವಾದ ವಿವಾದ ನಡೆಯುತ್ತಿದ್ದು, ಇಂಥವರ ಹೆಡೆಮುರಿ ಕಟ್ಟಲು ಸರ್ಕಾರ ಸಕಲ ಸಿದ್ಧತೆಯಲ್ಲಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಯಾವುದೇ ರೀತಿಯಾಗಿ ಪ್ರಾಣಹಾನಿಯಾಗದೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅಳವಡಿಸಲಾಗಿದೆ. ಹಾಗೂ ಕನ್ನಡ ನಾಡು ನುಡಿ ಜಲ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ. ಕನ್ನಡದ ಉಳಿವಿಗಾಗಿ ನಾವು ಸದಾ ಸಿದ್ಧರಿದ್ದೇವೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಬಾಲರೆಡ್ಡಿ, ವಾದ ವಿವಾದ ಸರಿಯಲ್ಲ, ಎಂಇಎಸ್ ವರ್ತಿಸುವುದು ತಪ್ಪು. ಇರಲಾರದೆ ಕಾನೂನು ಬಾಹಿರ ಚಟುವಟಿಕೆ ಮಾಡಿದವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಲು ಮುಂದಾಗಿದೆ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ವರದಿ ಬಸವರಾಜ್ ಬಡಿಗೆ, ಬಿಎಂಡಿಟಿವಿ.